ರಾಜನ್ ಮದ್ವೆಲ್ ನೋಡಿದ್ದು. ರಾಜ ಚೆನ್ನಾಗಿದ್ದಾನ? ನಿಮ್ ಸೊಸೆ ಹೇಗಿದ್ದಾಳೆ? ಅವಳು ಕರ್ಕೊಂಡು ಬಂದಿದ್ದೀನಿ. ಅವಳಿಗೀಗ 3 ತಿಂಗಳಾಗಿದೆ. ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿ ನೋಡಿ, ಅವಳಿಗೆ ಗಂಡು ಮಗು ಹುಟ್ಟುತ್ತೋ ಹೆಣ್ಣು ಮಗು ಹುಟ್ಟುತ್ತೋ ನೋಡ್ ಹೇಳಿ ಡಾಕ್ಟ್ರೆ. ಬರ ಹೇಳಿ. ಏನ್ ಮಗು ಆಗುತ್ತೆ ಅಂತ ತಾರಾ ತಿಳಿಸೋದ್ ಬೇಡ. ಯಾಕೆ ತಿಳಿದ್ರೇನು? ತಿಳಿದ್ರೆ ಏನೂ ಇಲ್ಲ, ಇನ್ನು ಚಿಕ್ಕವಳು, ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ ಅಂತ ಏನೇನೋ ಕಲ್ಪನೆ ಇಟ್ಕೊಂಡಿರ್ತಾಳೆ. ಇಂಥದೇ ಮಗು ಆಗುತ್ತೆ ಅಂತ ತಿಳಿದ್ರೆ ಸುಮ್ನೆ ಚಿಂತೆಗೀಡಾಗ್ತಾಳೆ ಅಷ್ಟೇ. ಬಾಮ್ಮ ತರ. ವಿನಾಯಕ, ಬೆನಕ, ಹೆಣ್ಣು ಮಗುವಾಗೆ ಇರ್ಬೇಕಪ್ಪ. ಅವಳಿಗೆ ಹೆಣ್ಣು ಮಗು ಹುಟ್ಟಿದ್ರೆ ನಿನಗೆ 101 ತೆಂಗಿನಕಾಯಿ ಓಡಿಸ್ತೀನಪ್ಪ ದೇವ್ರೆ, ಕಾಪಾಡಪ್ಪ. ಪರವಾಗಿಲ್ಲ ಶಾಂತಮ್ಮ, ನಿಮ್ ಸೊಸೆ ಗಂಡು ಮಗು ಆಗುತ್ತೆ. ಗಂಡು ಮಗು ಹುಟ್ಟಿದ್ರೆ ಹುಟ್ಟಿದ 8 ದಿವಸಕ್ಕೆ ನೀನ್ ಸತ್ ಹೋಗ್ತೀಯ ಶಾಂತಮ್ಮ. ಶಾಂತಮ್ಮ, ಶಾಂತಮ್ಮ, ಯಾಕೆ ಚಿಲೆ ಆಗ್ಬಿಟ್ರಿ? ಅದು ಏನಿಲ್ಲ ಡಾಕ್ಟ್ರೆ, ಸಂತೋಷಕ್ಕೆ ಕೈ ಕಾಲು ಆಡ್ತಿಲ್ಲ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಶಾಂತಮ್ಮ ತಗೊಳ್ಳಿ ಟಾನಿಕ್ ಕೊಡ್ತೀನಿ, ಮುಂದಿನ ತಿಂಗಳು ಚೆಕಪ್ ಕರ್ಕೊಂಡು ಬನ್ನಿ. ಆಯ್ತು. ಆಸ್ಪತ್ರೆಗೆ ಹೋಗಿದ್ಯಾ? ಡಾಕ್ಟರ್ ಏನ್ ಹೇಳಿದ್ರು? ಔಷಧಿ ಟಾನಿಕ್ ಆದ್ರೂ ಬರ್ಕೊಟ್ರ? ಏನ್ರಿ, ನೀವು ಡಾಕ್ಟ್ರು ಔಷಧಿ ಮಾತ್ರ ಕೊಡ್ತಾರೆ ಅಂತ ತಾನೇ ಹೇಳಿದ್ದು. ಡಾಕ್ಟರ್ ಅಮ್ಮ ನನ್ನ ಚೆನ್ನಾಗಿ ಚೆಕಪ್ ಮಾಡಿದ್ರು, ಅತ್ತೆ ಹತ್ರ ಏನೋ ಚೀಟಿ ಬರ್ಕೊಟ್ಟಿದ್ದಾರೆ. ಅಯ್ಯೋ ಹುಚ್ಚಿ, ಆ ಚೀಟಿ ನೀನ್ ತಗೊಂಡ್ ಇಟ್ಕೋಬಾರ್ದಾ? ಹೋಗ್ಲಿ, ನಾ ತಗೊಂಡ್ಬರ್ತೀನಿ. ಇರ್ರಿ, ಇದನ್ ತಿನ್ಬಿಟ್ಟು ಹೋಗ್ರಿ. ಲೋ ರಾಜಾ, ಏನಪ್ಪ? ಲೋ ರಾಜಾ, ನೀನ್ ಎಷ್ಟು ಆಸೆ ಪಟ್ಟಿದ್ದೆ ಗಂಡು ಮಗು ಬೇಕು ಅಂತ. ಹೌದು, ಈಗೇನಾಯ್ತು? ನಿನಗೀಗ ಗಂಡು ಹುಟ್ಟೋದಿಲ್ಲ, ಹೆಣ್ಣೆ ಹುಟ್ಟೋದು. ಅಷ್ಟೇ ತಾನೇ, ಹೆಣ್ಣೋ ಗಂಡೋ ಯಾವ್ದೋ ಒಂದ್ ಮಗು ಆದ್ರೆ ಸಾಕು, ಅದ್ರಲ್ಲಿ ಏನಮ್ಮ? ಏನೋ ಹಾಗ್ ಹೇಳ್ತಾ ಇದೀಯಾ. ಹೆಣ್ಣು ಹುಟ್ಟಿದ್ರೆ ನಿನಗೊಬ್ಬನಿಗೆ ಮಾತ್ರ ಅಲ್ಲ, ನಮ್ ಕುಟುಂಬಕ್ಕೆ 7 ವರ್ಷ ಶನಿಕಾಟ ಹಿಡಿದು ನಮ್ ಸೊತ್ತು ಸುಖ ಎಲ್ಲ ಹಾಳಾಗಿ ನಡುಬೀದಿಲಿ ನಾವು ಭಿಕ್ಷೆ ಬಿಡ್ಬೇಕಾಗುತ್ತೆ. ಅಮ್ಮ, ಇದೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನನಗೆ ಯಾರು ಹೇಳ್ಬೇಕಾಗಿಲ್ಲ, ನನ್ನ ವಯಸ್ಸು, ನನ್ನ ಕುಟುಂಬದ ಅನುಭವ ನಾನ್ ಹೇಳ್ತಾ ಇದ್ದೀನಿ. ಏನಮ್ಮ ನೀನ್ ಹೇಳ್ತಾ ಇರೋದು? ನಮ್ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ತಾರಾ ಹೊಟ್ಟೆಯಲ್ಲಿರೋ ಶಿಶುನ ತೆಗೆಸ್ಬೇಕು.